ರಾಜಕೀಯದ ಅಧಿಕಾರಕ್ಕಾಗಿ ತಂದೆಯ ಹೆಸರನ್ನ ಬದಲಾಯಿಸಿಕೊಂಡ ಭೂಪ ಸರ್ಕಾರಕ್ಕೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಅಧಿಕಾರವನ್ನು ಪಡೆದುಕೊಳ್ಳುವ ಮೂಲಕ ರಾಜ್ಯಾದ್ಯಂತ ಇರುವಂತಹ ವಿಶ್ವಕರ್ಮ ಸಮುದಾಯಕ್ಕೆ ಟೋಪಿ ಹಾಕಿದ ನಂಜನಗೂಡಿನ ಗೋವಿಂದ ಶೆಟ್ಟಿರವರ ಮಗ ಎನ್ ನಂದಕುಮಾರ್. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಬೇಕೆನ್ನುವ ನಿಯಮವಿದೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗುವ ಮುನ್ನ ಆತನ ಎಲ್ಲ ಅಧಿಕೃತ ದಾಖಲೆಗಳಲ್ಲಿ ನಂದಕುಮಾರ್ ಎನ್ ಬಿನ್ ಗೋವಿಂದ ಶೆಟ್ಟಿ ಎಂದು ಇದ್ದು, ಅಧಿಕಾರಕ್ಕಾಗಿ 2017 ನಂತರ ದಾಖಲೆಗಳನ್ನು ನಂದಕುಮಾರ್ ಎನ್ ಬಿ ಗೋವಿಂದಾಚಾರಿ ಎಂದು ತಿರುಚಿರುವುದು ಕಂಡುಬಂದಿರುತ್ತದೆ. ಹಾಗಾಗಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಸಿ ಟಿ ಆಚಾರ್ಯರವರು ಆಗ್ರಹಿಸಿರುತ್ತಾರೆ. ವಿಶ್ವಕರ್ಮ ಸಮಾಜದ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದುಕೊಂಡಿರುವ ಬಗ್ಗೆ ಇವತ್ತು ಪೂರ್ಣ ವಿವರದ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈತ ಮೂಲತಃ ನಂಜನಗೂಡಿನ ಮೂಲ ನಿವಾಸಿ. ಈತ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಅಲ್ಲ. ಈತ ಅಧಿಕಾರಕ್ಕಾಗಿ ತನ್ನ ತಂದೆಯ ಹೆಸರನ್ನೇ ಬದಲಾಯಿಸಿಕೊಂಡು ಗೋವಿಂದ ಶೆಟ್ಟಿ ಅನ್ನೋ ಬದಲು ಗೋವಿಂದಾಚಾರಿ ಎಂದು ಹೆಸರನ್ನು ಬದಲಾಯಿಸಿಕೊಳ್ಳುವ ಮೂಲಕ ಸರ್ಕಾರಕ್ಕೆ ಸುಳ್ಳು ದಾಖಲೆ ಪ್ರಮಾಣ ಪತ್ರಗಳನ್ನು ಸಲ್ಲಿಕೆ ಮಾಡಿ, ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡುವ ಮೂಲಕ ಅಧಿಕಾರವನ್ನು ಪಡೆದುಕೊಂಡಂಥ ವ್ಯಕ್ತಿ ಒಬ್ಬ ಈ ಸಮಾಜಕ್ಕೆ ವಂಚನೆ ಮಾಡಿದಕ್ಕಂಥ ವಂಚಕನ ಬಗ್ಗೆ ಇವತ್ತು ತಮ್ಮ ಮುಂದೆ ಹಂಚಿಕೊಳ್ತಕ್ಕಂಥ ವಿಚಾರವನ್ನು ಇವತ್ತು ಮುಂದಿಡ್ತಾ ಇದ್ದೀನಿ. ಏನಪ್ಪ ಅಂತೇಳಿದ್ರೆ, ಚಾಮುಂಡೇಶ್ವರಿ ನಂಜನಗೂಡಿನ ಬೈ ಎಲೆಕ್ಷನ್ ಬಂದದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಸಮುದಾಯವನ್ನು ಗುರುತಿಸಿ ವಿಶ್ವಕರ್ಮ ಸಮುದಾಯಕ್ಕೆ ರಾಜಕೀಯ ಶಕ್ತಿಯನ್ನು ತುಂಬಬೇಕಂತಕ್ಕ ವಿಚಾರವನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ಇದೇ ವಿಚಾರವನ್ನು ದುರ್ಬಳಕೆ ಮಾಡಿಕೊಂಡಂಥ ಎನ್ ನಂದಕುಮಾರ್ ಎಂಬ ವ್ಯಕ್ತಿ, ನಾನು ವಿಶ್ವಕರ್ಮ ಸಮಾಜಕ್ಕೆ ಸೇರಿದವನು ಅಂತೇಳಿ ಅಧಿಕಾರವನ್ನು ಕ್ಲೈಮ್ ಮಾಡಿಕೊಂಡು ಈ ಇಡೀ ವಿಶ್ವಕರ್ಮ ಸಮುದಾಯ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರ್ತಾನೆ ಈತ. ಈತನ ಎಲ್ಲ ದಾಖಲೆಗಳಲ್ಲೂ ಕೂಡ ಇವನ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವಂಶವೃಕ್ಷ ಆಗಿರ್ಬೋದು, ಅಥವಾ ನಂಜನಗೂಡಿನ ಹೆಚ್ಚುವರಿ ನ್ಯಾಯಾಲಯದಲ್ಲೂ ಕೂಡ ಈತ ತಾನೇ ಘೋಷಣೆ ಮಾಡಿಕೊಂಡು ಮರಿಯಮ್ಮ ಮತ್ತು ಗೋವಿಂದ ಶೆಟ್ಟಿಯವರ ಹೆಸರಿನಲ್ಲಿ ಠೇವಣಿಯಾಗಿಟ್ಟಿದ್ದ ಹಣವನ್ನು ನಾನು ಗೋವಿಂದ ಶೆಟ್ಟಿಯರವರ ಮಗ ಎಂದು ಹಣವನ್ನು ಕ್ಲೈಮ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಎಲ್ಲವನ್ನೂ ದಾಖಲೆಗಳನ್ನು ತಿರುಚುವ ಮೂಲಕ ಈತ ತನ್ನ ಅಧಿಕಾರದ ಲಾಲಾಸೆಯಿಂದ ಈ ವಿಶ್ವಕರ್ಮ ಸಮುದಾಯವನ್ನು ವಂಚಿಸುವ ಮೂಲಕ, ವಂಚಿಸುವುದರ ಜೊತೆಗೆ ಸರ್ಕಾರಕ್ಕೂ ಕೂಡ ಟೋಪಿ ಹಾಕಿರ್ತಕ್ಕಂಥದ್ದು ಉದಾಹರಣೆ ಇದೆ. ಹಾಗಾಗಿ ಮುಂಬರ್ತಕ್ಕಂಥ ಏನು ಪಾರ್ಲಿಮೆಂಟ್ ಚುನಾವಣೆ ಇದೆ, ಈ ಸಂದರ್ಭದಲ್ಲೂ ಕೂಡ ಇವತ್ತಿನ ಪ್ರಸ್ತುತ ಸರ್ಕಾರದಲ್ಲಿ ಈತ ಏನು ಅಧಿಕಾರದ ಸಭೆಯನ್ನು ಉಂಡಂಥವನು ಮತ್ತೆ ಅಧಿಕಾರವನ್ನು ಪಡೀಲಿಕ್ಕೋಸ್ಕರವಾಗಿ, ಮತ್ತೆ ಈ ಸಮಾಜವನ್ನು ವಂಚಕ್ಕೋಸ್ಕರವಾಗಿ ಇವತ್ತು ಕೂಡ ಪ್ರತಿನಿತ್ಯ ನಿರಂತರವಾಗಿ ಉನ್ನಾರ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಆ ಕಾರಣದಿಂದ ಇವತ್ತು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಏನು ನೀವು ವಾಸ್ತವವನ್ನು ಗೊತ್ತಿಲ್ಲದೆ ಈತ ವಿಶ್ವಕರ್ಮ ಸಮುದಾಯದವನು ಅಂತೇಳಿ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ರಿ, ಇವತ್ತು ಕೂಡ ಅದೇ ಪ್ರವೃತ್ತಿಯನ್ನು ನೀವೇನಾದರೂ ವಾಸ್ತವವನ್ನು ಅರಿಯದೆ ಇವತ್ತು ಅದೇ ಒಂದು ಈತ ಅನುಸರಿಸತಕ್ಕಂಥ ತಂತ್ರಕಾರಿಕೆ ಮಣೆ ಹಾಕೋದಾದರೆ ಮುಂಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ವಿಶ್ವಕರ್ಮ ಸಮುದಾಯ ಬೇರೆ ರೀತಿಯ ತೀರ್ಮಾನವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಚಪಡ್ತೀನಿ. ಯಾಕೆಂತ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಕೂಡ ಇವರು ಸಿದ್ದರಾಮಯ್ಯವ್ರ ಸೋಲಿಕ್ಕೂ ಈತ ಒಬ್ಬ ಕಾರಣ. ಯಾಕೆ ಅಂತೇಳಿದ್ರೆ, ನಿಜವಾಗೂ ಈ ಸಮುದಾಯಕ್ಕೆ ಸೇರಬೇಕಂಥ ಸ್ಥಾನಮಾನವನ್ನು ಅನ್ಯ ಸಮಾಜವನ್ನು ಕೊಟ್ಟರಲ್ಲ ಅಂತೇಳಿ ವಿಶ್ವಕರ್ಮರ ನಡೆ ಜೆ ಡಿ ಎಸ್ ಕಡೆ ಅಂತಕ್ಕಂಥ ಅಭಿಯಾನವನ್ನು ಮಾಡೋ ಮೂಲಕ ಸಿದ್ದರಾಮಯ್ಯನವರಿಗೆ ಸೋಲಿಕ್ಕೆ ಈತನು ಒಬ್ಬ ಕಾರಣ. ಇವತ್ತು ಕೂಡ ಹುಣಸೂರಿನಲ್ಲಿ ಎಚ್ ಪಿ ಮಂಜುನಾಥವ್ರು ಸೋತವ್ರೆ ಅಂತೇಳಿದ್ರೆ ಆ ಒಂದು ಸೋಲಿಗೂ ಕೂಡ ಈತನೇ ಕಾರಣ. ಈತ ಇದೇ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಈ ಸಮಾಜದ ಹೆಸರನ್ನ ದುರ್ಬಳಕೆ ಮಾಡ್ತಾ ಅನ್ಯ ಸಮಾಜಕ್ಕೆ ಸೇರಿದಂಥ ಈತ ಈ ಸಮಾಜದ ಹೆಸರಿನಡಿಯಲ್ಲಿ ಅಧಿಕಾರವನ್ನು ಪಡೀಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ತುಂಬ ಖಂಡನೀಯ. ಈ ಒಂದು ಕೃತ್ಯವನ್ನು ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸುವ ಮೂಲಕ ಈತನನ್ನು ಹೊರಗಿಡಬೇಕು. ಈತ ಅಧಿಕಾರವನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಸರ್ಕಾರದಿಂದ ತೆಗೆದುಕೊಂಡಂಥ ಸಂಬಳ, ಭತ್ಯ, ಇನ್ನಿತರ ಸವಲತ್ತುಗಳನ್ನು ವಾಪಸ್ ಪಡೆಯುವ ಮೂಲಕ ಈತನ ಮೇಲೆ ಜೈಲಿಗೆ ಹೋಗ್ತಕ್ಕಂಥ ಕಠಿಣವಾದ
ತೀರ್ಮಾನವನ್ನು ಕೈ ಮಾಡಬೇಕು, ಈತನ ಶಿಕ್ಷೆಗೆ ಒಳಪಡಿಸಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಶ್ವಕರ್ಮ ಸಮುದಾಯದವರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಅದಕ್ಕೆ ತಾವು ಮುಂದಾಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ. ಬರೀಕ್ ಬಂದಂಥ ಸಂದರ್ಭದಲ್ಲಿ ಈತ ಸಮಾಜ ವಿಶ್ವಕರ್ಮ ಸಮಾಜವನ್ನು ಅಂತೇಳಿ ಅಧಿಕಾರ ಪಡೆದಿದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈತ ನಮ್ಮವನಲ್ಲ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಕಡೆ ಸಾರ್ವಜನಿಕವಾಗಿ ಚರ್ಚೆ ಗ್ರಾಸ ಆಗ್ತಾ ಇದೆ ಅಂತಕ್ಕಂಥ ಪರಿಸ್ಥಿತಿ ಬಂದಾಗ 2017 ಯಾವುದು ಸುದ್ದಿವಾಹಿನಿ ಒಂದರಲ್ಲಿ ಈತನ ಬಗ್ಗೆ ಪ್ರಸಾರವಾಯಿತು. ಅಧಿಕಾರಕ್ಕಾಗಿ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡ ಭೂಪ ಅಂತೇಳಿ. ಆ ನಂತರ ಈತನ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಕ್ಕಂಥ ಸಂದರ್ಭ ಬಂದಾಗ ಎಲ್ಲವನ್ನು ಕಲೆ ಹಾಕ್ತಕ್ಕಂಥ ಅದರಲ್ಲಿ ಒಂದರಲ್ಲಿ ಗೋವಿಂದ ಶೆಟ್ಟಿ ಮಗ ಗೋವಿಂದಾಚಾರಿ ಅಂತಿದೆ, ನಂದಕುಮಾರ್ ಬಿನ್ ಗೋವಿಂದಾಚಾರಿ ಅಂತಿದೆ, ಇನ್ನೊಂದರಲ್ಲಿ ನಂದಕುಮಾರ್ ಬಿನ್ ಗೋವಿಂದ ಶೆಟ್ಟಿ ಅಂತಿದೆ, ಇನ್ನೊಂದರಲ್ಲಿ ನಂದಕುಮಾರ್ ಬಿನ್ ನರಸಿಂಹಾಚಾರಿ ಅಂತಿದೆ. ಇಲ್ಲ ಸರ್, ಖಂಡಿತವಾಗಿಯೂ ನಂದಕುಮಾರ್ಗೂ ನಮಗೂ ಯಾವುದೇ ಥರದ ವೈಯಕ್ತಿಕವಾದ ಭಿನ್ನಾಭಿಪ್ರಾಯ ಆಗಲಿ ಮತ್ತೊಂದಾಗಲಿ ಇಲ್ಲ. ಯಾಕೆ ಹೇಳ್ತೀವಿ ಅಂತೇಳಿದ್ರೆ ಈಗಾಗಲೇ ಈತನ ಬಗ್ಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಆಗಿದೆ. ಈ ಹಿಂದಿನ ಸರ್ಕಾರದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಪತ್ರ ಮುಖ್ಯ ವ್ಯವಹಾರ ಈ ಥರ ಗಮನ ಸೆಳೆತಕ್ಕಂಥ ಕೆಲಸವನ್ನು ಮಾಡಿದ್ವಿ. ದೂರು ದಾಖಲಾಗಿದೆ. ಆದರೂ ಸಹ ಈತ ನಿರಂತರವಾಗಿ ಈ ಸಮಾಜದ ಕೋಟವನ್ನು ಪಡೀಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದಕ್ಕೆ ಈ ಸಮಾಜದ ಕಡೆಯೆಲ್ಲ ವಂಚನೆಗೊಳಗಾಗ್ತಾ ಇರೋ ದೃಷ್ಟಿ ಇಟ್ಕೊಂಡು ಇವತ್ತು ಎಚ್ಚೆತ್ಕೊಂಡು ಇವತ್ತು ಕಾನೂನು ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಾವು ಮುಂದಾಗಿದ್ವಿ. ದಾಖಲೆ ಇದೆ ಆತ ಕೊಟ್ಟಿರ್ತಕ್ಕಂಥದ್ದಕ್ಕೆ 50 ಈಚೆಗೆ ಈತ ಅಧಿಕಾರದ ಲಾಲಾಸೆಯಿಂದ ತನ್ನ ತಂದೆಯ ಹೆಸರನ್ನು ಬದಲಾಯಿಸಿಕೊಂಡು ಇರ್ತಕ್ಕಂಥದ್ದಕ್ಕೆ ಉದಾಹರಣೆ ಇದೆ. ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ. ಖಂಡಿತ ಸರ್, ವಾಸ್ತವ ಗೊತ್ತಿರಲಿಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಿರಲಿಲ್ಲ. ಯಾವಾಗ ಇವನು ಅಧಿಕಾರ ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈತನ ಬಗ್ಗೆ ಊಹಾಪೂಹಗಳು ಈಚೆಗೆ ಬಂದ ನಂತರ ಎಳೆಯಳಿಯಾಗಿ ಇಂಚಿಂಚಾಗಿ ಮಾಹಿತಿಯನ್ನು ಕಲೆಯಾಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ದಾಖಲೆ ಸಮೇತ ಮಾತನಾಡಬೇಕು ಅಂತ ಸಂದರ್ಭ ಬಂದಾಗ ಇವತ್ತು ದಾಖಲೆಗಳನ್ನು ಕಲೆ ಹಾಕಿದ್ದೀವಿ. ಇವರು ಆರ್ಯವೈಶ್ಯ ಸಮಾಜಕ್ಕೆ ಸೇರ್ತಾರೆ ಸರ್. ಆರ್ಯವೈಶ್ಯ ನಾವು ಇವತ್ತು ಹೇಳ್ತಕ್ಕಂಥ ಆರ್ಯವೈಶ್ಯ ಸರ್. ಎಸ್, ಖಂಡಿತ ಅಲ್ಲ ಸರ್, ಖಂಡಿತ ಅಲ್ಲ, ಇಲ್ಲ ಬರಲ್ಲ ಸರ್.